ಜೀ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು, ಎಂಜಾಯ್ ದಿ ಇವೆಂಟ್. ವೀರಾ, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಇವತ್ತು ನಾನು ಆರ್ಯ ಸರ್ ಒಂದಾಗಿರೋದಕ್ಕೆ ನಿನ್ನ ಶ್ರಮ ತುಂಬಾನೇ ಇದೆ ಮೀರಾ. ಆಮೇಲೆ ಆರ್ಯ ಸರ್ ಬಗ್ಗೆ ನೀನು ನನ್ನ ಹತ್ರ ಮಾತಾಡೋದಕ್ಕೆ ಬಂದಾಗೆಲ್ಲ ನಾನು ನಿನ್ನ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ. ಐ ಎಮ್ ಸಾರಿ. ನೀವಿಬ್ರು ನನಗೆ ಥ್ಯಾಂಕ್ಸ್ ಸಾರಿ ಅಂತೆಲ್ಲ ಹೇಳ್ತಾ ದೂರದೊಳಗೆ ಮಾಡ್ತಾ ಇದ್ದೀರಾ ಅಲ್ವಾ? ಅರೆ ಇಲ್ಲ, ಹಾಗಲ್ಲ, ಇದು ನನ್ನ ಡ್ಯೂಟಿ. ನೀವಿಬ್ರು ಯಾವಾಗಲೂ ಜೊತೆ ಜೊತೆಯಾಗಿ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಜ ಆರ್ಯ ಸರ್, ಇವಾಗ ಹಿಡ್ದಿರೋ ಅನು ಮ್ಯಾಮ್ ಕೈನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಖಂಡಿತ, ನೀನು ಯಾವತ್ತೂ ಬಿಡಲ್ಲ. ರಶ್ಮಿ, ನೀವು ಫುಡ್ ಕೌಂಟರ್ ಹತ್ರ ಇರಿ, ನಾವೆಲ್ಲ ನಿಮ್ಮನ್ನ ಅಲ್ಲೇ ಬಂದು ಜಾಯ್ನ್ ಆಗ್ತೀವಿ. ಅಮ್ಮ ಬನ್ನಿ, ನಾವು ಫುಡ್ ಕೌಂಟರ್ ಹತ್ರ ಹೋಗೋಣ. ಜೇಂಡೆ ನೀವು ಬನ್ನಿ. ಏನಾಯ್ತು ಜೇಂಡೆ? ನಮ್ ಕಡೆ ಒಂದ್ ಮಾತಿದೆ ಮಿರಾಜಿ, ಮಾಡಿದ ಪಾಪಕ್ಕೆ ಮನವೆ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂತ. ನಾನು ನಿಮ್ ನಂಬಿಕೆನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ. ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೂ ನನಗೆ ಮುಖ ಇಲ್ಲ. ಹೌದು ಕೇಶವ, ನನ್ನ ಮನಸ್ಸಲ್ಲಿ ಹಳೇದು ಯಾವುದಕ್ಕೂ ಜಾಗ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ನೊಂದ್ಕೋಬೇಕು? ಜೇಂಡೆ, ನೀವ್ ಹೀಗೆ ಕೈಯೆಲ್ಲ ಮುಗಿಯೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ನಿಮ್ಮನ್ನ ಈಗ ಚೇಂಜ್ ಆಗಿರೋ ಹೊಸ ಜೇಂಡೆ ಆಗಿ ನೋಡ್ತಾ ಇದೀವಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಬನ್ನಿ, ಊಟ ಮಾಡಿ, ನಡೀರಿ. ಮೀರಾ ಸರ್, ನೀನ್ ಇಲ್ದೇ ಇದ್ರೆ ಈ ಆರ್ಯ ಆರ್ಯವರ್ಧನ್ ಆಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ವರ್ಧನ್ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ನಿನ್ನ ಸ್ಯಾಕ್ರಿಫೈಸಸ್ ತುಂಬಾ ದೊಡ್ಡದು. ಥ್ಯಾಂಕ್ಸ್ ಅನ್ನೋ ಪದ ನಿನಗೆ ತೀರಾ ಚಿಕ್ಕದಾಗ್ಬಿಡುತ್ತೆ. ನಿನಗೆ ನನ್ನ ಮನಸ್ಸಲ್ಲಿ ಒಂದು ವಿಶೇಷವಾದ ಸ್ಥಾನ ಇದ್ದೇ ಇರುತ್ತೆ. ಆರ್ಯ ಸರ್, ನನಗೆ ಇಷ್ಟೊಂದು ಭಾರವಾದ ಶಬ್ದಗಳನ್ನೆಲ್ಲ ತಡ್ಕೊಳಕ್ಕಾಗಲ್ಲ. ಅನು, ಆರ್ಯ ಸರ್, ನೀವಿಬ್ರು ಯಾವಾಗ್ಲೂ ಜೊತೆ ಜೊತೆಯಾಗಿ ಖುಷಿ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಅಮ್ಮ, ಫುಡ್ ಕೌಂಟರ್ ಹತ್ರ ಬನ್ನಿ, ಎಲ್ಲರೂ ಕಂಫರ್ಟಬಲ್ ಆಗಿದ್ದಾರೆ ನೋಡ್ಬೇಕು. ನಡೀರಿ ಜೇಂಡೆ. ಆ ಮೀರಾ, ಎಲ್ರದ್ದು ಊಟ ಆದ್ಮೇಲೆ ಒಳಗ್ ಕಳ್ಸು. ಆರ್ಯ, ಅವರೆಲ್ಲ ಊಟ ಮುಗಿಸ್ಕೊಂಡು ಒಳಗ್ ಬರ್ತಾರೆ, ನೀವು ನಡೀರಿ. ಅಮ್ಮ, ನಾನೊಬ್ಬ ವಿಶೇಷವಾದ ವ್ಯಕ್ತಿಗೆ ಕಾಯ್ತಾ ಇದ್ದೀನಿ. ಓ, ನೆನ್ಸ್ಕೊಳ್ತಿದ್ದಾಗೆ ಅವರೇ ಕಾಲ್ ಮಾಡ್ತಿದ್ದಾರೆ. ಎಲ್ಲಿದ್ದೀರಾ? ಹಾ, ಬಂದೆ. ಯಾರಿರ್ಬೋದು? ಬಂದೆ. ವೆಲ್ಕಮ್ ಜಲಂಧರ್. ಜಲಂಧರ್, ನೀನು? ಜಲಂಧರ್, ನೀವು? ಈ ಚೇಂಡೆ ಆರ್ಯನ್ ದೆಸೆಯಿಂದ ನನ್ನ ಆಯಸ್ ಎಲ್ಲ ಜೈಲಲ್ಲೇ ಕಳೆಯೋ ಹೋಗಾಯ್ತು. ಈಗ ತಾನೇ ಆಚೆ ಬಂದವನಿಗೆ ಆರಾಮಾಗಿರಕ್ಕೂ ಬಿಡಲ್ವಾ? ಜಲಂಧರ್ ಪ್ಲೀಸ್, ಇದರಲ್ಲಿ ಆರಿನ ಹೆಸರು ಮಾತ್ರ ಸೇರಿಸ್ಬೇಡ. ನೀನ್ ಜೈಲ್ಗೆ ಹೋಗೋಕೆ ಇಷ್ಟೆಲ್ಲ ಆಗೋಕೆ ನಾನೇ ಕಾರಣ. ನಾನು ಅನು ಮೇಲೆ ಪದೇ ಪದೇ ಅಟ್ಯಾಕ್ ಮಾಡಿ ಅದರ ಆರೋಪನ ನಿನ್ನ ಮೇಲೆ ಹಾಕಿ ನಿನ್ನನ್ನು ಅರೆಸ್ಟ್ ಮಾಡಿಸ್ದೆ. ಇದರಲ್ಲಿ ಆರಿಂದೇನು ತಪ್ಪಿಲ್ಲ. 20 ವರ್ಷದಿಂದ ನಿನ್ನಂತ ಕೆಟ್ಟುಳನ್ನ ಕಾಪಾಡ್ಕೊಂಡು ಬಂದಿದ್ದೆ ಆರ್ಯನ್ ತಪ್ಪು.
ಒಂದ್ ರೀತಿ ನೀ ಮಾಡಿದ ಕೆಟ್ಟ ಕೆಲ್ಸಕ್ಕಿಂತ ಆರ್ಯ ನಿನ್ನ ಸೇವ್ ಮಾಡ್ಕೊಂಡ್ ಬಂದಲ್ಲ, ಅದು ದೊಡ್ಡ ತಪ್ಪು. ಆ ತಪ್ಪಲ್ಲಿ ಆರ್ಯನ ಹೆಸರು ತೆಗಿಯೋಕೆ ಏನ್ ಮಾಡ್ಬೇಕು? ಅದೆಲ್ಲ ಮಾಡಾಗಿದೆ. ಏನೂ ತಪ್ಪಿಲ್ದೆ ಪದೇ ಪದೇ ಜೈಲ್ಗೆ ಹೋಗ್ತಿದ್ದ ಜಲಂಧರ್ನ ಬಿಡುಗಡೆ ಮಾಡಿಸು ಅಂತ ಆರ್ಯನಿಗೆ ನಾನೇ ಹೇಳಿದ್ದೆ. ಆರ್ಯನೂ ಹಾಗೆ ಮಾಡ್ದ. ಇವಾಗೆಲ್ಲ ಕ್ಲಿಯರ್ ಆಗಿದೆ ಕೇಶವ. ಜಲಂಧರ್, ನಮ್ಮ ಮನೆಯಿಂದ ನಿಮಗೆ ತುಂಬ ಅನ್ಯಾಯ ಆಗಿದೆ. ಇದನ್ನು ಹೇಗೆ ಬಗೆಹರಿಸ್ಬೇಕು ನನಗೆ ಗೊತ್ತಿಲ್ಲ. ರಾಜ ಸಾಹೇಬ್ರಿಗೆ ಇದ್ದಿದ್ರೆ ತುಂಬ ನೊಂದ್ಕೊಂಡಿರೋರು. ಇವಾಗ ಇದಕ್ಕೆ ನಾನು ಮಾಡೋಕ್ಕಾಗೋ ಒಂದೇ ಒಂದು ಪರಿಹಾರ ಏನು ಅಂದರೆ ಮತ್ತೆ ನೀವು ನಮ್ಮ ಕಂಪ್ನಿ ಜೊತೆ ಕೈ ಜೋಡಿಸೋದು. ಅನು, ಇದು ನಿನ್ಗೆ ಒಪ್ಪೇನಾ? ರಾಜ್ ನಂದಿನಿ ಅವ್ರ ಆಸೆನೂ ಕೂಡ ಇದೇ ಆಗಿತ್ತು ಅಲ್ವಾ ಅಮ್ಮ? ಜಲಂಧರ್ ಸರ್ ಯಾವತ್ತೋ ನಮ್ಮ ಕಂಪ್ನಿ ಪಾರ್ಟ್ನರ್ ಆಗಿರ್ಬೇಕಿತ್ತು, ಈಗ ಆಗ್ತಿದ್ದಾರೆ. ಅದಕ್ಕಿನ್ನ ಖುಷಿ ಇನ್ನೇನಿದೆ ಹೇಳಿ. ಥ್ಯಾಂಕ್ ಯು ಅನು. ಎಲ್ಲ ಒಳ್ಳೆ ಕೆಲಸಗಳು ನಿಧಾನ ಆದರೂ ಸರಿಯಾಗಿ ಆಗತ್ತೆ. ಕೇಶವ, ಜಲಂಧರ್ನ ಒಳಗೆ ಕರ್ಕೊಂಡು ಹೋಗು. ಅಮ್ಮ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಏನು? ನೀವು ನನ್ನ ಫಾಲೋ ಮಾಡೋದಕ್ಕೆ ಯಾರನ್ನಾದ್ರೂ ಕಳಿಸ್ತಿದ್ರಾ? ಯಾಕೆ? ಮತ್ತೆ ನಾನು ಬೆಟ್ಟಕ್ಕೆ ಹೋಗೋದ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ಗುಟ್ಟು ನಾನು ಯಾರ ಹತ್ರನೂ ಹೇಳಲ್ಲ. ಅಮ್ಮ ಪ್ಲೀಸ್ ಅಮ್ಮ ಹೇಳಿ ಅಮ್ಮ, ನಾ ಹೋಗಿದ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಇಷ್ಟೊಂದು ಕೇಳ್ತಿದ್ಯಾ ಅಂತ ನಾನು ಹೇಳ್ತಾ ಇದ್ದೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.